ನೀವು ನೋಡ್ತಾ ಇರೋದು ಮೋಟರ್ ಟೆಕ್ ಕನ್ನಡ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಜೂಪಿಟರ್ 2022 ಎಡಿಷನ್, ಇದು 110 ಸಿ ಸಿ ಗಾಡಿ ಇದು. ಸೊ ಇದ್ರ ಬಗ್ಗೆ ನಾವು ಮಾತಾಡೋಣ. ಸೊ 125 ಸಿ ಸಿ ಸಪರೇಟಾಗಿ ಬರುತ್ತೆ ನೋಡಿ, ಈ ಥರ ಫ್ರಂಟಲ್ಲಿ ಒಂದು ಆರೆಂಜ್ ಕಲರ್ ಲುಕ್ ಏನಿದೆ, ಆಮೇಲೆ ಫ್ರಂಟಲ್ಲಿ ಫ್ಯೂಲ್ ಟ್ಯಾಂಕ್ ಎಲ್ಲ ಬರುತ್ತೆ. ಸೊ ದಟ್ ಈಸ್ ಸಪ್ರೇಟ್ ವೆಹಿಕಲ್ಲು. ಇದು ಬಂದು 110 ಸಿ ಸಿ ಸೆಗ್ಮೆಂಟಲ್ಲಿ ಬರೋದು. ಸೊ ಈ ಗಾಡಿ ಬಗ್ಗೆ ನಾವು ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಸೋಲಾರ್ ಟಿ ವಿ ಎಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ, ಬಿಕಾಸ್ ಅವರು ನಮಗೆ ಈ ಗಾಡಿನ ಫಿಲ್ಮ್ ಮಾಡೋದಕ್ಕೆ ಅವಕಾಶ ಕೊಟ್ಟರು. ಸೊ ನಿಮಗೆ ಅಕಸ್ಮಾತ್ ಟಿ ವಿ ಎಸ್ ಪ್ರಾಡಕ್ಟ್ಸ್ ನೋಡಬೇಕಿತ್ತು, ನೀವು ಕೆಂಗೇರಿ ನಿಯರ್ ಬೈ ಇದ್ದರೆ ಆಬ್ವಿಯಸ್ಲಿ ಶೋರೂಮ್ಗೆ ಒಂದು ಸತಿ ವಿಸಿಟ್ ಮಾಡಿ. ಫ್ಯಾಕಲ್ಟೀಸ್ ಎಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ಹಾಗೆಯೇ ಸಾಕಷ್ಟು ಗಾಡಿಗಳು ಇದೆ ನೋಡೋದಕ್ಕೆ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಈ ವಿಡಿಯೋನ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡಿ. ಮೊದಲನೇದಾಗಿ ಡಿಸೈನ್ ಆ್ಯಂಡ್ ಫೀಚರ್ಸ್ ಬಗ್ಗೆ ಬರೋಣ. ಸೊ ಡಿಸೈನ್ ಗಾಡಿ ಬಂದು ಒಬ್ಬೊಬ್ಬರಿಗೆ ಇಷ್ಟ ಆಗ್ಬೋದು, ಒಬ್ರಿಗೆ ಇಷ್ಟ ಆಗದೆ ಹೋಗ್ಬೋದು. ಬಟ್ ಇದೊಂಥರ ಕ್ಲಾಸಿಕ್ ಡಿಸೈನ್, ಒಂಥರ ಏನಂದರೆ ನಿಮಗೆ ಎನ್ಟಾರ್ಕ್ ಏನು ನಾವು ಪ್ರಿವಿಯಸ್ ವೀಡಿಯೋ ಮಾಡಿದ್ವಿ, ಅಕಸ್ಮಾತ್ ನೋಡಿಲ್ಲ ಅಂದರೆ ನಮ್ಮ ಚಾನಲಲ್ಲಿದೆ, ನೀವು ಆಬ್ವಿಯಸ್ಲಿ ಹೋಗಿ ನೋಡ್ಬೋದು, ಇಲ್ಲ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ. ಸೊ ಆಬ್ವಿಯಸ್ಲಿ ನೋಡ್ಬೋದು. ಸೊ ಆ ಗಾಡಿಗೂ ಈ ಗಾಡಿಗೂ ಏನಂದರೆ ಆ ಗಾಡಿಗೆ ಫುಲ್ಲಿ ಸ್ಪೋರ್ಟ್ ಇಶ್ಯೂ, ಹಾಗೆಯೇ ಏನಂದರೆ ಒಂದು ಸ್ವಲ್ಪ ಎಂಜಿನ್ ಸಿ ಸಿ ಬಂದು ಜಾಸ್ತಿ ಇದೆ. ಸೊ ಒಂಥರ ಕ್ಲಾಸಿಕಲಾಗಿ ಒಂದು ಫ್ಯಾಮಿಲಿ ಸ್ಕೂಟರ್ ಬೇಕು, ಸ್ವಲ್ಪ ಪವರ್ ಕಡಿಮೆನೂ ಇದ್ರೂ ನಡೆಯುತ್ತೆ, ಯಾಕಂದರೆ ಸಿಟಿ ಕಂಡೀಷನಲ್ಲಿ ತೀರಾ ಪವರ್ ಏನು ಬೇಕಾಗಿಲ್ಲ ಅಂತ ಗಾಡಿ ಬೇಕು ಅಂದರೆ ಆಬ್ವಿಯಸ್ಲಿ ನೀವು ಜೂಪಿಟರ್ ಕಡೆಗೆ ಬರ್ಬೋದು. ಸೊ ಜೂಪಿಟರ್ ಸ್ಟೈಲಿಂಗ್ ಬಂದು ನೀವು ಫ್ರಂಟ್ನಿಂದ ನೋಡೋದಾದರೆ ಒಂದು ಹೆಡ್ ಲ್ಯಾಂಪ್ ಇದೆ. ಸೊ ಡಿ ಆರ್ ಎಲ್ ಏನು ಇಲ್ಲ ಅನಿಸುತ್ತೆ ಇದರಲ್ಲಿ. ಸೊ ಹ್ಯಾಲಜನ್ ಸೆಟಪ್ನ ಕೊಟ್ಟಿದ್ದಾರೆ. ಸೊ ಇನ್ನು ಕೆಳಗಡೆ ಬಂದು ಇದರಲ್ಲಿ ಇಂಡಿಕೇಟರ್ಸ್ ಇದೆ. ಸೊ ಹಾಗೆಯೇ ಇದರಲ್ಲಿ ಏನಪ್ಪ ವಿಶೇಷ ಅಂದರೆ ಇದು ಮಡ್ಗಾರ್ಡ್ ಬಂದು ನೋಡಿದ್ರೆ ಇದು ಫೈಬರ್ ಇಲ್ಲ, ಇದು ಮೆಟಲಿಂದನೇ ಮಾಡಿರೋದು. ಸೊ ಸ್ವಲ್ಪ ಸೇಫ್ಟಿ ಇರುತ್ತೆ, ಆ್ಯಕ್ಚುಲಿ ಫೈಬರ್ ಅಂದರೆ ಒಡೆದೋಗುತ್ತೆ, ಮೆಟಲ್ ಅಂದರೆ ಡೆಂಟ್ ಆಗುತ್ತೆ. ಸೊ ಹಾಗೆಯೇ ನೀವು ಇನ್ನು ಸೈಡಲ್ಲಿ ಬರೋದಾದರೆ ಸೈಡಲ್ಲಿ ನೋಡೋದಾದರೆ ನಿಮಗೆ ಒಂದು ಸೈಡಲ್ಲಿ ಕ್ರೋಮ್ ಎಲಿಮೆಂಟಲ್ಲಿ ಜೂಪಿಟರ್ ಅಂತ ದೊಡ್ಡದಾಗಿ ಬರೆದಿದ್ದಾರೆ. ಸೊ ಹೈಲೈಟ್ ಕಾಣಿಸುತ್ತೆ. ಸೊ ಇದು ಅದೇ ನೀವು ಆ್ಯಕ್ಟಿವಲ್ಲಿ ತೊಗೊಂಡ್ರೆ ಜಸ್ಟ್ ಆ್ಯಕ್ಟಿವ್ ಅಂತ ಇರುತ್ತೆ, ಬಟ್ ಇಲ್ಲಿ ಒಂದು ಅಡಿಷ್ನಲ್ ಲೈನ್ ಥರ ಬಂದು ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿದೆ ಅಂತಲೇ ಹೇಳಬೇಕು ಆ್ಯಕ್ಚುಲಿ. ಸೊ ಇನ್ನು ಹಾಗೆಯೇ ನೀವು ನೋಡಿದ್ರೆ ರೇರ್ ಸೈಡಲ್ಲಿ ನೋಡಿದ ಹೆಡ್ ಲ್ಯಾಂಪ್ ಇದೆ, ಸಿಂಪಲ್ ಆಗಿರೋ ಹೆಡ್ ಲ್ಯಾಂಪ್ ಯೂನಿಟು, ಸೈಡಲ್ಲಿ ಇಂಡಿಕೇಟರ್ಸು. ಸೊ ಓವರಾಲ್ ಆಗಿ ನೀವು ಗಾಡಿನ ನೋಡೋದಾದ್ರೆ ಅಬ್ಸರ್ವ್ ಮಾಡೋದಾದರೆ ಸಿಂಪಲ್ ಆಗಿದೆ, ಎಟ್ ಎಲಿಗೆಂಟ್ ಆಗಿದೆ, ಅಂದರೆ ಒಂಥರ ಅಪೀಲಿಂಗ್ ಆಗಿದೆ. ಸೊ ಏನೋ ಒಂಥರ ಓವರ್ ವರ್ಕ್ ಮಾಡಿರೋ ಥರ ಇಲ್ಲ, ಏನು ವರ್ಕೇ ಮಾಡಿಲ್ದಾರೆ, ಪ್ಲೇನ್ ಆಗಿ ಕೊಡ್ತಾ ಇರಲ್ಲ, ಆ ಥರನೂ ಇಲ್ಲ. ಸೊ ಹಾಗೆಯೇ ಇನ್ನು ಸೀಟ್ ಕಡೆ ಬರೋದಾದ್ರೆ ಸೀಟು ನೋಡಿ ತುಂಬ ಆರಾಮ್ ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬೇಕು, ತುಂಬ ದೊಡ್ಡದಾಗಿದೆ, ಇಬ್ಬರು ಕೂತ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಇದರಲ್ಲಿ ಎರಡು ಥರ ಬರುತ್ತೆ, ಒಂದು ಗ್ರ್ಯಾಬ್ ರೈಲ್ ಏನಿದೆ ಗ್ರ್ಯಾಬ್ ರೈಲ್ ಥರದ್ದು ಬರ್ಬೋದು, ಇಲ್ಲಾಂದರೆ ಹಿಂದ್ಗಡೆ ಪಿಲಿಯನ್ಸ್ಗೆ ಅಂತಲೇ ಸಪೋರ್ಟ್ಗೆ ಇನ್ನೊಂದು ಸೀಟ್ ಬರುತ್ತೆ. ಸೊ ಎರಡರಲ್ಲಿ ಯಾವ್ದು ಬೇಕಾದರೂ ನೀವು ಹೋಗ್ಬೋದು. ಸೊ ಸ್ವಲ್ಪ ಸೇಫ್ಟಿ ಚಿಕ್ಕ ಹುಡುಗರೆಲ್ಲ ಇದ್ದಾರೆ ಅಂದರೆ ಆಬ್ವಿಯಸ್ಲಿ ನೀವು ಆ ವರ್ಷನ್ಗೆ ಹೋಗ್ಬೋದು, ಇಲ್ಲ ಸ್ವಲ್ಪ ವಯಸ್ಸಾದವ್ರು ಇದ್ದರೆ, ಇಲ್ಲ ನಾರ್ಮಲ್ ವರ್ಷನ್ಗೂ ಕೂಡ ಹೋಗ್ಬೋದು. ಸೊ ಇನ್ನು ನೀವು ಹಾಗೆಯೇ ಸ್ವಲ್ಪ ಕೆಳಗಡೆ ಬರೋದಾದರೆ ಇಲ್ಲಿ ಲೆಗ್ ಸ್ಪೇಸ್ನ ಗಮನಿಸ್ಕೊಳ್ಳಿ. ಈಗ ಲೆಗ್ ಸ್ಪೇಸ್ ಬಂದು ಆ್ಯಕ್ಚುಲಿ ಎಂಟಾರ್ಗಿನ ತುಂಬ ವೈಡ್ ಆಗಿದೆ ಗಾಡಿ ಅಂತ ಹೇಳಬೇಕು. ಸೊ ಇಲ್ಲಿ ಲೆಗ್ ಸ್ಪೇಸ್ ಬಂದು ಸಾಕಷ್ಟಿದೆ, ಆರಾಮಾಗಿ ನೀರು ಬಾಟ್ಲು ಇಲ್ಲ ಆರಾಮಾಗಿ ಕುತ್ಕೊಂಡ್ಬಿಡುತ್ತೆ. ಯಾವುದೇ ಅಕ್ಕಿ ಮೂಟೆ ಆಗಿರ್ಬೋದು, ಯಾವ್ದಾದ್ರು ಮೂಟೆ ಏನಾದರೂ ಹಿಡ್ಕೊಂಡು ಬರಬೇಕು ಅಂದರೂ ಕೂಡ ಆರಾಮಾಗಿ ಕೂತ್ಕೊಳ್ಳುತ್ತೆ, ಜಾಗ ತುಂಬ ಇದೆ ಅಂತ ಹೇಳ್ಬೇಕು ಇಲ್ಲಿ. ಸೊ ಹಾಗೆಯೇ ಈ ಕಡೆ ಗಮನಿಸೋದಾದರೆ ಈ ಕಡೆ ನಾವು ಇರೋದಲ್ಲಿ ಸೊ ಸೀಟ್ ಕೆಳಗಡೆ ಒಂದು ಹುಕ್ಕಿದೆ, ಸೊ ನೀವು ಅಲ್ಲಿ ಕೂಡ ಏನಾದರೂ ಸಿಗಿಸ್ಕೊ ಬರ್ಬೋದು. ಸೊ ಹಾಗೆಯೇ ನೀವು ಸೀಟು ಕೆಳಗಡೆ ಬಿಟ್ಟು ಇನ್ನೊಂದು ಹುಕ್ ಬೇಕು ಅಂದರೆ ನಿಮಗೆ ಹ್ಯಾಂಡಲ್ ಕೆಳಗಡೆ ಇದೆ ನೋಡಿ, ಸೊ ಇಲ್ಲೊಂದು ಹುಕ್ಕಿದೆ. ಸೊ ಇದ್ರ ಪಕ್ಕದಲ್ಲಿ ನಾವು ನೋಡೋದಾದರೆ ಹುಕ್ಕಿನ ಮುಂಚೆ ಒಂದು ಮೊಬೈಲ್ ಚಾರ್ಜರ್ ಇದೆ. ಸೊ ಈ ಮೊಬೈಲ್ ಚಾರ್ಜರ್ ಬಂದು ಇಲ್ಲಿ ಹೋಲ್ಡರ್ ಕೂಡ ಇದೆ, ಇಲ್ಲಿ ಮೊಬೈಲ್ ಹೋಲ್ಡರು. ಸೊ ಇಲ್ಲಿ ಮೊಬೈಲ್ ಕೂಡ ನೀವು ಹೋಲ್ಡ್ ಮಾಡ್ಬೋದು, ಇಲ್ಲ ನೆಸೆಸರಿ ಸಮ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಕ್ವಿಕ್ಕಾಗಿ ಹೋಗ್ಬೇಕು ಅಂದರೆ ನಿಮಗೆ ಒಂದು ಪಾಕೆಟ್ ಸ್ಪೇಸ್ ಥರ ಇದೆ, ಅಲ್ಲಿ ಆರಾಮಾಗಿ ಹೋಲ್ಡನ್ನ ಮಾಡ್ಬೋದು. ಇನ್ನು ಇದ್ರ ಪಕ್ಕದಲ್ಲೇ ನೋಡಿ ಹುಕ್ಕಿದೆ, ಇದು ಆಬ್ವಿಯಸ್ಲಿ ಎಂಟಾರ್ಕಲ್ ಇದೆ. ಸೊ ಟಿ ವಿ ಎಸ್ ಸ್ಕೂಟರ್ಸ್ ಏನಿದೆ ಅದೆಲ್ಲ ಈ ಥರನೂ ಹುಕ್ಬಾರ್ದು, ರಿಟ್ರಾಕ್ಟಬಲ್ ಹುಕ್ಕಿದ್ದು ಅಂದರೆ ನಿಮಗೆ ಯೂಸ್ ಇಲ್ಲ ಅಂದರೆ ಆ ಹುಕ್ನ ಜಸ್ಟ್ ಕ್ಲೋಸ್ ಮಾಡ್ಬೋದು. ಸೊ ಬೇಕಿದಾಗ ಆ ಹುಕ್ನ ಆಚೆಗೆ ಹಾಕ್ಕೊಂಡು ನೀವು ಏನೋ ಕವರ್ಸ್ನೆಲ್ಲ ಹಾಕ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಇನ್ನು ಹಾಗೆಯೇ ನೀವು ಮೇಲ್ಗಡೆ ಬರೋದಾದರೆ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಾಣಿಸುತ್ತೆ. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದು ಫುಲ್ಲಿ ಡಿಜಿಟಲ್ ಇದೆ, ಸಾಕಷ್ಟು ಮೋಡ್ಸ್ಗಳಿದೆ. ಇದು ಆಲ್ಮೋಸ್ಟ್ ಏನಿದೆ ಸೇಮ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಥರನೇ ಇದೆ, ಎಂಟಾರ್ಕ್ ಇದಕ್ಕೂ ಸೇಮ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇನ್ಸ್ಟಾಲ್ ಮಾಡಿರೋ ಥರ ಇದೆ. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೇಕು, ಸಾಕಷ್ಟು ಇನ್ಫಾರ್ಮೇಷನ್ ಕೊಡುತ್ತೆ ಇದರಲ್ಲಿ. ಹಾಗೆಯೇ ಎಲ್ಲ ಇಂಜಿನ್ ಮಾಲ್ ಫಂಕ್ಷನ್ ಲೈಟ್, ಇಂಡಿಕೇಟರ್ಸ್ ಲೈಟು, ಹಾಗೆಯೇ ಫ್ಯೂಲ್ ಟು ಎಂಪ್ಟಿ ಏನಿದೆ ಕಾರಲ್ಲಿ ಬರುತ್ತಲ್ಲ ಎಂಪ್ಟಿ ಆದರೆ ರಿಸರ್ವ್ ಬಂದಾಗ ಫ್ಯೂಲ್ ಲೈಟು, ಆ ಫ್ಯೂಲ್ ಲೈಟ್ ಇದೆ ಇದರಲ್ಲಿ. ಸೊ ಹಾಗೆಯೇ ಬಾಕಿ ಉಳಿದಂತೆ ನೆಸೆಸರಿ ಏನಿದೆ ಹೈ ಬೀಮ್ ಲೈಟ್ಸು ಅದೆಲ್ಲ ಬಂದು ಇದರಲ್ಲಿದೆ.
ಇನ್ನು ನಾವು ನೆಕ್ಸ್ಟ್ ಬಂದ್ರದಾದರೆ ನಿಮಗೆ ಸೀಟ್ ಕೆಳಗಡೆ ಯಾವ ಥರ ಇದೆ ಅಂತ ಗಮನಿಸ್ಕೊಂಬಿಡೋಣ. ಇದ್ರ ಫ್ಯೂಲ್ ಕ್ಯಾಪ್ ಬಂದು ಆಚೆನೇ ಇದೆ, ಸೊ ಕೀಯಲ್ಲಿ ನೀವು ಯಾವ ಕಡೆ ತಿರುಗಿಸ್ತೀರ ಅದ್ರ ಮೇಲೆ ಫ್ಯೂಲ್ ಕ್ಯಾಪ್ ಓಪನ್ ಆಗುತ್ತೆ, ಈ ಕಡೆ ಸೀಟ್ ಓಪನ್ ಆಗುತ್ತೆ. ಇನ್ನು ಸೀಟ್ ಬಂದು ನೋಡೋದಾದರೆ ನೀವು ಸೀಟ್ ಕೆಳಗಡೆ ಸಾಕಷ್ಟು ಜಾಗ ಇದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫೀಚರ್ ಅಂದರೆ ಇಲ್ಲಿ ಉರಿತಾರ ಲೈಟ್ ನಿಮ್ಗೆ ಕಾಣಿಸ್ತದೆ ಅನಿಸುತ್ತೆ, ಸೊ ಬೂಟ್ ಲೈಟ್ ಇದೆ ಇದರಲ್ಲಿ, ಇದು ಚೆನ್ನಾಗಿದೆ ಅಂತಲೇ ಹೇಳಬೇಕು. ಹಾಗೆಯೇ ಏನಂದರೆ ಕೆಳಗಡೆ ಇದೆ ಹಂಪು, ಸೊ ಆಲ್ವೇಸ್ ನಾನು ಸ್ಕೂಟರ್ ವೀಡಿಯೋಸ್ ನೀವು ನೋಡಿದರೆ ನಾವು ಹೇಳ್ತಾ ಇರ್ತೀನಿ, ಸೊ ಹಂಪ್ ಬಂದು ಕೆಳಗಡೆ ಇದ್ದಷ್ಟು ನಿಮಗೆ ಜಾಸ್ತಿ ಬೆನಿಫಿಟ್ಸ್ ಅಂತ. ಹೆಲ್ಮೆಟ್ ಪ್ಲಸ್ ಅಡಿಷ್ನಲ್ ಗೂಡ್ಸ್ ಹಿಡ್ಕೊಂಬೋದು ಅಂತ. ಹಂಪ್ ಜಾಸ್ತಿ ಆದಾಗ ಏನಾಗುತ್ತೆ, ಹೆಲ್ಮೆಟ್ ಮಾತ್ರ ಬರುತ್ತೆ, ಅದ್ರ ಜೊತೆಗೆ ಸೈಡಲ್ಲಿ ಸ್ಟಫ್ ಮಾಡಬೇಕಾಗುತ್ತೆ. ಬಟ್ ಇದರಲ್ಲಿ ಆ ಥರ ಇಲ್ಲ, ಎನಫ್ ಸ್ಪೇಸ್ ಇದೆ, ಸುಮಾರು ರೂಮಿಯಾಗಿದೆ. ಅದರ ಜೊತೆಗೆ ಈ ಲೈಟ್ ಕೂಡ ಅಡಿಷ್ನಲ್ ಆಗಿರೋದು ಇನ್ನು ಬೊಂಬಾಟ ಅಂತಲೇ ಹೇಳಬೇಕು. ಇನ್ನು ಇದ್ರದ್ದು ಕ್ವಿಕ್ ಸ್ಪೆಕ್ಸ್ನ ನೋಡ್ಕೊಂಬಿಡೋದಾದರೆ ಇದ್ರದ್ದು ಕರ್ಬ್ ವೈಟ್ ಬಂದು 107 ಕೆಜಿಸ್ ಇದೆ. ಇದು ವೀಲ್ ಬೇಸ್ ಬಂದು 1275 mm ಇದೆ. ಗ್ರೌಂಡ್ ಕ್ಲಿಯರೆನ್ಸ್ 150 mm. ನನಗನ್ಸೋ ಮಟ್ಟಿಗೆ ಗ್ರೌಂಡ್ ಕ್ಲಿಯರೆನ್ಸು ಸ್ವಲ್ಪ ಕಡಿಮೆ ಆಯಿತು ಅನಿಸುತ್ತೆ, ಬಿಕಾಸ್ ಎಲ್ಲ 160-162 mm ಇರೋದ್ರಲ್ಲಿ ಎಂಡ್ ಟಾರ್ಕ್ 155 ಇತ್ತು, ಇದು 150 ಇದೆ. ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ವರ್ಕ್ ಮಾಡಬೇಕಾಗಿತ್ತು ಅನ್ನೋದು, ಬಟ್ ನಡೆಯುತ್ತೆ, ಒಂದು 5-10 mm ಹೆಚ್ಚು ಕಮ್ಮಿ ನಡೆಯುತ್ತೆ. ಹಾಗೆಯೇ ಸೀಟ್ ಹೈಟ್ ಬಂದು 765 mm. ಇದು ಆ್ಯಕ್ಚುಲಿ ಎಲ್ಲ ಥರದ ಹೈಟ್ವರೆಗೂ ಕನ್ವೀನಿಯಂಟಾಗಿ ಕೂತ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳಬೇಕು. ಸೊ ಇದು ಚಾಸಿಸ್ ಬಂದು ಹೈ ರಿಜಿಡಿಟಿ ಅಂಡರ್ಬೋನ್ ಟೈಪ್ ಚಾಸಿಸಲ್ಲಿ ಮಾಡಿದ್ದಾರೆ, ಚಾಸಿಸ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ. ಇನ್ನು ನೆಕ್ಸ್ಟು ಇದರದ್ದು ಎಂಜಿನ್ ಕಡೆಗೆ ಬರೋಣ. ಸೊ ಎಂಜಿನ್ ಬಂದು 109.7 cc ಏರ್ ಕೂಲ್ಡ್ ಎಂಜಿನು. ಸೊ ಇದು ಬಂದು ನಿಮಗೆ 7.37 bhp ಪವರ್ನ 7000 rpmಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ 8.4 Nm ಟಾರ್ಕ್ನ 5500 rpmಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಎಂಜಿನ್ ಬಗ್ಗೆ ಜಾಸ್ತಿ ಏನು ಹೇಳೋ ಆಗಿಲ್ಲ, ಸೊ ಯಾಕಂದರೆ ರಿಫೈನ್ಡ್ ಸ್ಮೂತ್ ಆಗಿದೆ, ವೈಬ್ರೇಷನ್ ಏನು ಜಾಸ್ತಿ ಗೊತ್ತಾಗಲ್ಲ ನಿಮಗೆ, ವೈಬ್ರೇಷನ್ಸ್ ಇಲ್ಲ ಅಂತಲೇ ಅನಿಸುತ್ತೆ. ಪ್ಲಸ್ ಏನಂದರೆ ಒಳ್ಳೆ ಮೈಲೇಜ್ ಕೂಡ ಈ ಗಾಡಿ ಕೊಡುತ್ತೆ ನಿಮಗೆ, 110 cc ಆಗಿರೋದ್ರಿಂದ. ಸೊ ಮೈಲೇಜು ಇದೆ, ಒಳ್ಳೆ ಪಿಕಪ್ಪು ಪವರು ಇದೆ, ಸೊ ಸ್ಮೂತಾಗೂ ಇದೆ. ಸೊ ಓವರಾಲ್ ಹೇಳಬೇಕು ಅಂದರೆ ಎಂಜಿನ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳಬೇಕು ಈ ಗಾಡಿದು. ನೆಕ್ಸ್ಟ್ ಬ್ರೇಕಿಂಗ್ ಹಾಗೂ ಸಸ್ಪೆನ್ಷನ್ ಬಂದು ಮಾಡೋಣ. ಸೊ ಬ್ರೇಕಿಂಗ್ ಫಸ್ಟು ನೋಡೋದಕ್ಕಿಂತ ಮುಂಚೆ ಟೈರ್ ನೋಡ್ಕೊಂಬಿಡೋಣ. ಸೊ ಫ್ರಂಟ್ ಆ್ಯಂಡ್ ಎರಡು ಕೂಡ ಒಂದೇ ಸೆಕ್ಷನ್ ಇದೆ, 90x90 12-inch ಅಲಾಯ್ ವೀಲ್ಸ್ ಇದೆ ಎರಡೂ ಕಡೆನೂ. ಸೊ ಇನ್ನು ಬ್ರೇಕ್ಸ್ ಬಂದುಬಿಟ್ಟು ಆಲ್ಮೋಸ್ಟ್ ಎಲ್ಲ ವೇರಿಯಂಟ್ಸಲ್ಲೂ ನೀವು ಏನಂದರೆ ಡ್ರಮ್ ಬ್ರೇಕ್ಸ್ ಇದೆ, ಅದೊಂದು ವೇರಿಯಂಟಲ್ಲಿ ಮಾತ್ರ ಫ್ರಂಟು ಡಿಸ್ಕ್ ಇದೆ. ಸೊ ಡ್ರಮ್ ಬಂದು 130 mm ಡ್ರಮ್ ಬ್ರೇಕ್ ಸಿಗುತ್ತೆ ನಿಮಗೆ. ಹಿಂದ್ಗಡೆ ಬಂದು ಅಕಸ್ಮಾತ್ ನಿಮಗೆ ಏನೋ ಡಿಸ್ಕ್ ಬಂತು ಅಂದರೆ ಮುಂದೆ ಅದು ಬಂದು 220 mm ನಿಮಗೆ ಡಿಸ್ಕ್ ಬ್ರೇಕ್ ಬಂದುಬಿಡುತ್ತೆ. ಸೊ ಡಿಸ್ಕ್ ಬ್ರೇಕು ಆಬ್ವಿಯಸ್ಲಿ ಟಾಪ್ ಎಂಡಲ್ಲೇ ಬರೋದು, ಸೊ ಟಾಪ್ ಎಂಡು ಆದಷ್ಟು ಚೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಅಮೌಂಟ್ ಇಲ್ಲಾಂದರೆ ನಡೆಯುತ್ತೆ, ಡ್ರಮ್ಮು ನಡೆಯುತ್ತೆ, ಯಾಕಂದರೆ ಸ್ಕೂಟರ್ಸಲ್ಲೆಲ್ಲ ನಿಮಗೆ ಏನೋ ಸಿಕ್ಕಾಪಡೆ ಸ್ಪೀಡಾಗೇನು ಹೋಗದೇ ಇರೋದ್ರಿಂದ ಡ್ರಮ್ ಬ್ರೇಕ್ಸು ಪರವಾಗಿಲ್ಲ, ಚೆನ್ನಾಗೆ ಕೆಲಸ ಮಾಡುತ್ತೆ. ಬಟ್ ಏನಂದರೆ ಆಲ್ವೇಸ್ ಎಲ್ಲ ವೀಡಿಯೋದಲ್ಲಿ ಹೇಳಿದಾಗೆ ಡ್ರಮ್ ಬ್ರೇಕ್ಸು ನೀವು ಸಡನ್ನಾಗೆಲ್ಲ ಹಿಡಿಯೋಕ್ಕೆ ಹೋಗಿಬಿಡಿ. ಸೊ ನೀವು ಸ್ವಲ್ಪ ಕಾಷಿಯಸ್ಸಾಗಿ ಓಡಿಸ್ಬೇಕಾಗುತ್ತೆ, ತೀರಾ ಹತ್ರಕ್ಕೆ ಹೋಗಿ ಬ್ರೇಕಿಂಗ್ ಎಲ್ಲ ಮಾಡೋಂಥ ಕೆಲಸ ಮಾಡೋಕ್ಕೆ ಹೋಗ್ಬಿಡಿ. ಅದರ್ವೈಸ್ ಬೈಟ್ ಎಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳಬೇಕು ಬ್ರೇಕ್ಸ್ದು. ಸೊ ಇನ್ನು ನೆಕ್ಸ್ಟು ಇದ್ರದ್ದು ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದರೆ, ಸಸ್ಪೆನ್ಷನ್ ಬಂದು ಫ್ರಂಟಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನಿಮಗೆ ಕೊಟ್ಟಿದ್ದಾರೆ, ಸೊ ಅಲಾಂಗ್ ವಿತ್ ರಿಫ್ಲೆಕ್ಟರ್ಸ್ ಕೂಡ ಇದೆ ಇದರಲ್ಲಿ. ಸೊ ಅದೇ ನೀವು ಹಿಂದ್ಗಡೆ ನೋಡೋದಾದರೆ ನಿಮಗೆ ಹಿಂದ್ಗಡೆ ಬಂದುಬಿಟ್ಟು ನಿಮಗೆ ಹೈಡ್ರಾಲಿಕ್ ಸಸ್ಪೆನ್ಷನ್ ಇದೆ, ಸಿಂಗಲ್ ಸೈಡ್ ಹೈಡ್ರಾಲಿಕ್ ಸಸ್ಪೆನ್ಷನ್ನು ನಾರ್ಮಲ್ ಸ್ಕೂಟರ್ಸಿಗೆ ಬರೋ ಥರ. ಸೊ ಒಂದು ಸ್ವಲ್ಪ ಸಾಫ್ಟರ್ ಸೈಡಲ್ಲಿದೆ, ಸೊ ತೀರಾ ಏನು ನಿಮಗೆ ಗೊತ್ತಾಗಲ್ಲ, ಬಟ್ ತೀರಾ ಜಾಸ್ತಿ ಹಳ್ಳಿ ಕಿಳಿಸಿದ್ರೆ ನಿಮಗೆ ಸ್ವಲ್ಪ ಫೀಲ್ ಆಗುತ್ತೆ. ಬಟ್ ಅದರ್ವೈಸ್ ಸಸ್ಪೆನ್ಷನ್ ತುಂಬ ಕಂಫರ್ಟಬಲ್ ಆಗಿದೆ ಅಂತ ಹೇಳಬೇಕು. ಫ್ರಂಟ್ ಸಸ್ಪೆನ್ಷನ್ ಟ್ರಾವೆಲ್ ಕೂಡ ಇನಫ್ ಆಗಿದೆ. ಸೊ ಏನಿದೆ ರೋಡಲ್ಲಿ ತುಂಬ ಅಂಟ್ಕೊಂಡು ಹೋಗೋ ಥರನೇ ಫೀಲ್ ಬರುತ್ತೆ, ಏನು ನಿಮಗೆ ಗಾಡಿಯಲ್ಲಿ ಹೋಗ್ತಾರ ಥರ ಏನೂ ಇರಲ್ಲ, ಅಟ್ ದ ಸೇಮ್ ಟೈಮ್ ನಿಮಗೆ ಕಂಫರ್ಟಬಲ್ ಆಗೂ ಇದೆ. ಇನ್ನು ಇದ್ರದ್ದು ವೇರಿಯಂಟ್ಸ್ ಹಾಗೂ ಪ್ರೈಸಿಂಗ್ ಬಗ್ಗೆ ಬಂದ್ಬಿಡೋಣ. ಸೊ ಇದರಲ್ಲಿ ವೇರಿಯಂಟ್ಸ್ ಬಂದು ಸಾಕಷ್ಟು ವೇರಿಯಂಟ್ಸ್ ಇದೆ, ಸೊ 6 different ವೇರಿಯಂಟ್ಸ್ ಇದೆ. ಸೊ ಆ ವೇರಿಯಂಟ್ಸ್ದು ಪ್ರೈಸಿಂಗ್, ಇದು ಎಕ್ಸಿಸ್ ಶೋರೂಮ್ ಪ್ರೈಸ್ ಅಲ್ಲ, ಅದು ಆನ್ ರೋಡ್ ಪ್ರೈಸು ಬ್ಯಾಂಗ್ಳೂರ್ದು. ಸೊ ಬ್ಯಾಂಗ್ಳೂರ್ ಬಿಟ್ಟು ಬೇರೆ ಎಲ್ಲಾದರೂ ನೀವು ಈ ವಿಡಿಯೋನ ನೋಡ್ತಿದ್ರೆ ಆಬ್ವಿಯಸ್ಲಿ ಆ್ಯಪ್ಸ್ ಎಲ್ಲ ಅವೈಲೇಬಲ್ ಇದೆ, ಆ್ಯಪ್ಸಲ್ಲಿ ಚೆಕ್ ಮಾಡ್ಕೊಳ್ಳಿ, ಸಿಮಿಲರ್ ಪ್ರೈಸಿಂಗೇ ಇರುತ್ತೆ, ಜಾಸ್ತಿ ವ್ಯತ್ಯಾಸ ಏನು ಬರೋದಿಲ್ಲ. ಸೊ ಇದು ಬಂದು ಆನ್ ರೋಡ್ ಪ್ರೈಸು. ಇನ್ನು ಕಲರ್ ಆಪ್ಷನ್ ಬಂದು ಇದರಲ್ಲಿ ಅನ್ಬಿಲೀವಬಲ್ 17 ಕಲರ್ ಆಪ್ಷನ್ಸ್ ಇದೆ. ಸೊ ಎಲ್ಲ ಕಲರ್ ಆಪ್ಷನ್ಸ್ನು ಜಸ್ಟ್ 1x1 ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ನಿಮ್ಮ ಸ್ಕ್ರೀನಲ್ಲಿ. ಸೊ ಆಬ್ವಿಯಸ್ಲಿ ನೀವು ಅದನ್ನು ಕೂಡ ನೋಡ್ಬೋದು. ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಿಡಿ. ಇನ್ನು ಇದ್ರದ್ದು ಫೀಚರ್ಸ್ ಹೈಲೈಟ್ಸ್ ಬಗ್ಗೆ ನೋಡ್ಬಿಡೋಣ ಕ್ವಿಕ್ಕಾಗಿ, ಏನೇನೆಲ್ಲ ಫೀಚರ್ಸ್ ಕೊನೆಗೆ ನಾವು ಸಮಪ್ ಮಾಡಬೇಕಲ್ಲ. ಸೊ ಓವರಾಲ್ಗೆ ಸೊ ಫೀಚರ್ಸ್ ಬಂದು ಪ್ರಮುಖವಾಗಿ ಇದರಲ್ಲಿ ನಿಮಗೆ ಏನಿದೆ, ಬೂಟ್ ಲೈಟ್ ಕೊಡ್ತಾ ಇದ್ದಾರೆ, ಸೊ ಡಿಜಿಟಲ್ ಡಿಸ್ಪ್ಲೇ ಇದೆ, ಸೈಡ್ ಸೈಡ್ ಸೆನ್ಸರ್ಸ್ ಇದೆ ಇದರಲ್ಲಿ, ಅದಾದಮೇಲೆ ಚಾರ್ಜಿಂಗ್ ಬೋರ್ಡ್, ಇದೆಲ್ಲ ಸಮ್ ಆಫ್ ದಿ ಹೈಲೈಟ್ಸ್ ಇದೆಲ್ಲ, ಓಕೆನಾ. ಸೊ ಇದಾದಮೇಲೆ ಓವರಾಲ್ ಆಗಿ ನಾವು ಮಾತಾಡೋಣ. ಸೊ ಓವರಾಲ್ ಆಗಿ ಏನಂದರೆ ನೋಡಿ, ಗಾಡಿಯಲ್ಲಿ ಎಷ್ಟು ಬೇಕೋ ಅಷ್ಟು ಫೀಚರ್ಸು ನಿಮಗೆ ಎನಫ್ ಆಗಿದೆ. ಅದ್ರ ಜೊತೆಗೆ ಗಾಡಿ ಒಂದು ಕ್ಲಾಸಿಕಲ್ ಲುಕ್ ಒಂಥರ ಸ್ಟ್ರಾಂಗ್ ಬಿಲ್ಡ್ ಥರ ಕಾಣಿಸ್ತಿದೆ, ಎಲ್ಲೂ ಒಂಥರ ತೀರ ಜಾಸ್ತಿ ಫೈಬರ್ ಪಾರ್ಟ್ನೆಲ್ಲ ಯೂಸ್ ಮಾಡಿಲ್ಲ.
ಆಮೇಲೆ ಗಾಡಿ ಲೈಟ್ ವೆಯ್ಟೇ ಇದೆ, ಮೆಟಲ್ ಯೂಸ್ ಮಾಡಿದ್ರು ಲೈಟ್ ವೆಯ್ಟೇ ಇದೆ. ಸೊ ಆಮೇಲೆ ಫ್ಯಾಮಿಲಿಗೆ ಪರ್ಪಸ್ಗೆ ಒಂದು ಬೈಕ್ ಸ್ಕೂಟರ್ಸ್ ಹುಡುಕ್ತಾ ಇದ್ದೀರ ಅಂದರೆ ಒಳ್ಳೆ ಮೈಲೇಜು ಬೇಕಂದರೆ ಮೈಲೇಜು ಅಪ್ರಾಕ್ಸಿಮೇಟ್ಲಿ ನಿಮಗೆ 5.3 liters ಟ್ಯಾಂಕಿಗೆ ನಿಮಗೆ ಮೈಲೇಜ್ ಬಂದು ಹತ್ತತ್ರ 45 ಕೊಟ್ಬಿಡುತ್ತೆ. ನಿಮಗೆ 45 ಅಂದ್ರೂ ನಿಮಗೆ ಆರಾಮಾಗಿ 200-250 kilometer ರೇಂಜ್ ಫುಲ್ ಟ್ಯಾಂಕ್ ಕೊಡಿಸ್ಕೊಂಡ್ರೆ ಸಿಟಿ ರೈಡಿಂಗ್ ಅಂತೂ ಸೂಪರ್ ಆಗಿದೆ ಅಂತಲೇ ಹೇಳ್ಬೇಕು ಈ ಗಾಡಿ. ಸೊ ಸ್ಮೂತಾಗೂ ಇದೆ. ಸೊ ಇಬ್ಬರನ್ನ ಹಾಕೊಂಡು ಹೋದ್ರಂತೂ ಇನ್ನೂ ಸ್ಟೇಬಲಾಗಿ ಹೋಗುತ್ತೆ ವೆಹಿಕಲು. ಸೊ ಹಾಗೆಯೇ ಲೆಗ್ ಸ್ಪೇಸು ಜಾಸ್ತಿ ಇದೆ, ಬೂಟ್ ಸ್ಪೇಸ್ ಇದೆ. ಸೊ ಎಲ್ಲ ಥರದ್ದು ಆಸ್ಪೆಕ್ಟ್ಸ್ನು ಕವರ್ ಮಾಡಿದ್ದಾರೆ ಈ ಸತಿ TVS ಅಂತಲೇ ಹೇಳಬೇಕು. ಒಂದು ಪ್ರಾಕ್ಟಿಕಲ್ ವೆಹಿಕಲ್ ಅಂತಲೇ ಹೇಳಬೇಕು. ಸೊ ನೀವು ಅಕಸ್ಮಾತ್ ಏನಾದರೂ ನಿಮಗೆ ಫ್ಯಾಮಿಲಿ ಪರ್ಪಸ್ಗೆ ಬೇಕು ಅಂದರೆ ಆಬ್ವಿಯಸ್ಲಿ ನಿಮ್ಗೆ ಆಫೀಸ್ ಟು ಹೋಮ್, ಹೋಮ್ ಟು ಆಫೀಸು ಈ ಥರ ಅನ್ನೋದು ಪರ್ಪಸ್ ಇತ್ತು ಅಂದರೆ ಒಂದು ರಿಲ್ಯಾಕ್ಸ್ಡ್ ರೈಡ್ ಬೇಕು ಅಂದರೆ ಆಬ್ವಿಯಸ್ಲಿ ನೀವು ಜೂಪಿಟರ್ನ ಕನ್ಸಿಡರ್ ಮಾಡ್ಬೋದು. ಒಂದು ಸತಿ TVS ಶೋರೂಮ್ ವಿಸಿಟ್ ಮಾಡಿ ಹಾಗೆಯೇ ನೀವು ಟೆಸ್ಟ್ ರೈಡ್ ಕೇಳ್ಬೋದು, ಇಲ್ಲ ವೆಹಿಕಲ್ ಜಸ್ಟು ನೋಡ್ಬೋದು ನೀವೇ ಯಾವ ಥರ ಇದೆ ಅಂತ ನೋಡಿ ಡಿಸೈಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ನೀವೇನೋ ಚೆನ್ನಾಗಿ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಹಾಗೆಯೇ ಬೆಲ್ ಬಟನ್ ಐಕಾನ್ ಕೂಡ ಹೋಗ್ತಿ. ಇದೇ ಥರ ವೀಡಿಯೋಸ್ ನಿಮಗೆ ಬೈಕ್ದು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಗುಡ್ ಬೈ.